ವಿದ್ಯಾರ್ಥಿಗಳೇ ಈಗ ದಹನಕ್ರಿಯೆಯಲ್ಲಿ ಗಾಳಿಯ ಪಾತ್ರವನ್ನು ಒಂದು ಪುಟ್ಟ ಪ್ರಯೋಗದ ಮೂಲಕ ತಿಳ್ಕೊಳ್ಳೋಣ ಈ ಪ್ರಯೋಗದ ಹೆಸರು ಪುಟ್ಟದ್ದು ದೀರ್ಘಾಯುಷಿ ಈ ಪ್ರಯೋಗಕ್ಕೆ ಬೇಕಾದಂತಹ ವಸ್ತುಗಳು ಅಂತಂದರೆ ಪಾರದರ್ಶಕ ದೊಡ್ಡ ಗಾಜಿನ ಜಾಡಿ ಮೂರು ವಿವಿಧ ಎತ್ತರದ ಮೇಣದ ಬತ್ತಿಗಳು ಮೇಣದ ಬತ್ತಿಯನ್ನು ಇಡಲು ತಟ್ಟೆ ಪ್ರಯೋಗವಿಧಾನ ತಟ್ಟೆಯ ಮಧ್ಯದಲ್ಲಿ ಅಥವಾ ಯಾವುದೇ ಸಮತಲ ಮೇಲ್ಮೈಯಲ್ಲಿ ಮೂರು ಮೇಣದ ಬತ್ತಿಗಳನ್ನು ಇರಿಸಿ ಜಾಡಿಯಿಂದ ಮುಚ್ಚಲು ಆಗುವಷ್ಟು ಹತ್ತಿರದಲ್ಲಿ ಮೇಣದ ಬತ್ತಿಗಳನ್ನಿಡಿ ಮೇಣದ ಬತ್ತಿಗಳನ್ನು ಉರಿಸಿ ಈಗ ಅವುಗಳ ಮೇಲೆ ಗಾಜಿನ ಜಾಡಿಯನ್ನು ಎಚ್ಚರಿಕೆಯಿಂದ ನಿಧಾನವಾಗಿ ಬೋರಲು ಹಾಕಿ ಈಗ ಮೇಣದ ಬತ್ತಿಗಳು ಆರಿ ಹೋಗುವ ಕ್ರಮವನ್ನು ಎಚ್ಚರಿಕೆಯಿಂದ ಗಮನಿಸಿ ಗಾಜಿನ ಜಾಡಿಯಲ್ಲಿ ಮೇಣದ ಬತ್ತಿಗಳು ನಂದಿ ಹೋಗುತ್ತಿದ್ದಂತೆ ಜಾಡಿಯ ಒಳಭಾಗದಲ್ಲಿ ಹೊಗೆ ಮತ್ತು ನೀರಿನ ಹನಿಗಳು ಮೂಡುವುದನ್ನು ನೀವು ಗಮನಿಸಬಹುದು ಇದಕ್ಕೆ ಕಾರಣವೇನು ದಹನಕ್ಕಾಗಿ ಗಾಳಿಯಲ್ಲಿರುವ ಆಕ್ಸಿಜನ್ ಅನ್ನು ಬಳಸಿಕೊಂಡು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಾವಿಗಳನ್ನು ಉರಿತಾ ಇರುವಂತಹ ವಸ್ತು ಬಿಡುಗಡೆ ಮಾಡುತ್ತವೆ ಗಾಜಿನಿಂದ ಮುಚ್ಚಿದಾಗ ಮೇಣದ ಬತ್ತಿಗಳಿಗೆ ಲಭ್ಯವಿರುವ ಆಕ್ಸಿಜನ್ನ ಪ್ರಮಾಣ ಸೀಮಿತಗೊಳ್ಳುತ್ತದೆ ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನಿಲ ಮತ್ತು ನೀರಾವಿಯು ಗಾಜಿನ ಜಾಡಿಯ ಒಳಗಿನಿಂದ ತಪ್ಪಿಸಿಕೊಳ್ಳುವುದು ಸಾಧ್ಯವಾಗುವುದಿಲ್ಲ ಗಾಜಿನ ಜಾಡಿಯೊಳಗಿನ ಎಲ್ಲಾ ಆಕ್ಸಿಜನ್ ಬಳಸಲ್ಪಟ್ಟ ನಂತರ ಮೇಣದ ಬತ್ತಿಗಳು ನಂದಿಹೋಗುತ್ತವೆ ಕೊಠಡಿ ತಾಪದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಆಕ್ಸಿಜನ್ ಅಥವಾ ಆಮ್ಲಜನಕಕ್ಕಿಂತ ಹೆಚ್ಚು ಸಾಂದ್ರವಾಗಿರುತ್ತದೆ ಮತ್ತು ಭಾರವಾಗಿರುತ್ತದೆ ಆದರೆ ದಹನದಿಂದ ಹೊರಬರುವ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಾವಿ ಬಿಸಿಯಾಗಿರುವುದರಿಂದ ಕಡಿಮೆ ಸಾಂದ್ರತೆಯನ್ನು ಹೊಂದಿರುತ್ತವೆ ಅವು ಮೇಲಕ್ಕೇರಿ ಜಾಡಿಯ ಮೇಲ್ಭಾಗವನ್ನು ಆಕ್ರಮಿಸಿಕೊಳ್ಳುತ್ತವೆ ದಹನದಿಂದ ಹೆಚ್ಚು ಹೆಚ್ಚು ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿಯಾಗುತ್ತಿದ್ದಂತೆ ಸೀಮಿತ ಪ್ರಮಾಣದಲ್ಲಿರುವ ಆಕ್ಸಿಜನ್ ಕೆಳಕ್ಕೆ ತಳ್ಳಲ್ಪಡುತ್ತದೆ ಇದರಿಂದ ಜಾಡಿಯ ತಳಭಾಗದಲ್ಲಿ ಮಾತ್ರ ಆಕ್ಸಿಜನ್ ಅಥವಾ ಆಮ್ಲಜನಕ ಲಭ್ಯವಿರುತ್ತದೆ ಮೊದಲನೆಯದಾಗಿ ಅತಿ ಎತ್ತರದ ಮೇಣದ ಬತ್ತಿಗೆ ಆಕ್ಸಿಜನ್ನ ಸರಬರಾಜು ಕಡಿತಗೊಳ್ಳುತ್ತದೆ ನಂತರ ಎರಡನೆಯ ಅತಿ ಎತ್ತರದ ಮೇಣದ ಬತ್ತಿಗೆ ಹಾಗೂ ಕೊನೆಯದಾಗಿ ಅತೀ ಚಿಕ್ಕ ಮೇಣದ ಬತ್ತಿಗೆ ಆಕ್ಸಿಜನ್ನ ಸರಬರಾಜು ಕಡಿತಗೊಳ್ಳುತ್ತದೆ ಆದ್ದರಿಂದ ಜಾಡಿಯಲ್ಲಿರುವ ಕಡಿಮೆ ಉದ್ದದ ಮೇಣದ ಬತ್ತಿಯು ದೀರ್ಘಕಾಲದವರೆಗೆ ಉರಿಯುತ್ತದೆ ವಿದ್ಯಾರ್ಥಿಗಳೇ ನೀವು ಇದನ್ನು ಪ್ರಯತ್ನಿಸಬಹುದು ವಿಭಿನ್ನ ಗಾತ್ರದ ಜಾಡಿಗಳ ಮೂಲಕ ಈ ಪ್ರಯೋಗವನ್ನು ಪುನರಾವರ್ತಿಸಿ ಮೇಣದ ಬತ್ತಿಗಳು ನಂದಲು ದೀರ್ಘ ಅಥವಾ ಕಡಿಮೆ ಸಮಯ ತೆಗೆದುಕೊಳ್ಳುತ್ತವೆಯೇ ಹಾಗಿದ್ದರೆ ಏಕೆ ಎನ್ನುವುದರ ಬಗ್ಗೆ ಚರ್ಚಿಸಿ